ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಸ್ವಾತಂತ್ರ್ಯ ಬಂದು 7 ದಶಕಗಳೇ ಕಳೆದ್ರೂ ಈ ಗ್ರಾಮದ ಮುಖ್ಯ ರಸ್ತೆಯೆಲ್ಲ ಕೆಸರುಮಯ. ರಸ್ತೆಯಲ್ಲಿ ತಿರುಗಾಡಲು ವಾಹನ ಸವಾರರು ಹರಸಾಹಸ ಪಡ್ತಿದ್ದಾರೆ. ಪಾದಚಾರಿಗಳಿಗಂತೂ ನರಕ ಸದೃಶ್ಯವೇ ಸರಿ. ಇದು ನಂಜನಗೂಡು ಮೀಸಲು ವಿಧಾನಸಭಾ ಕ್ಷೇತ್ರದ ಗಡಿಯಂಚಿನ ಗ್ರಾಮ ಘಟವಾಡಿಪುರ ಮುಖ್ಯ ರಸ್ತೆಯ ದುಸ್ಥಿತಿ. ಚಾಮರಾಜನಗರ ಹಾಗೂ ಗುಂಡ್ಲುಪೇಟೆ ಪಟ್ಟಣಗಳಿಗೆ ಸಂಪರ್ಕ ಕಲ್ಪಿಸುವ ಉಪರಸ್ತೆಯ ಅವ್ಯವಸ್ಥೆ ಇದು. ಗ್ರಾಮದ ಚರಂಡಿ ಮತ್ತು ಡಾಂಬರೀಕರಣಕ್ಕಾಗಿ ಶಾಸಕರು ಮತ್ತು ಸಂಸದರಲ್ಲಿ ಮಾಡಿದ ಮನವಿಗಳು ಕಸದ ಬುಟ್ಟಿ ಸೇರಿವೆ. ಆಸಕ್ತಿ ಕಳೆದುಕೊಂಡ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಅಂತ ಗ್ರಾಮಸ್ಥರು ಅಳಲು ತೋಡ್ಕೊಂಡಿದ್ದಾರೆ. ಒತ್ತಾಯ ಮೇರೆಗೆ ಮಣ್ಣು ಸುರಿದು ತೇಪೆ ಹಚ್ಚಿದ ಅಧಿಕಾರಿಗಳಿಂದ ಮತ್ತಷ್ಟು ಅವಾಂತರ ಸೃಷ್ಟಿಯಾಗಿದ್ದು, ಇದರಿಂದ ಮಳೆ ಬಂದರೆ ರಸ್ತೆಗಳೆಲ್ಲ ಗದ್ದೆಯಂತೆ ಪರಿವರ್ತನೆ ಆಗ್ತವೆ. ಕಳೆದ ಹಲವಾರು ವರ್ಷಗಳಿಂದ ಇದೇ ದುಸ್ಥಿತಿ. ರಸ್ತೆ ದುಸ್ಥಿತಿಯಿಂದಾಗಿ ಬಸ್ ಸೇರಿದಂತೆ ಎಲ್ಲಾ ವಾಹನ ಸಂಚಾರ ಬಂದಾಗಿದ್ದು ಜನ ಜೀವನ ಅಸ್ತವ್ಯಸ್ತವಾಗಿದೆ. ಕೂಡಲೇ ರಸ್ತೆ ಸರಿಪಡಿಸದಿದ್ದಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ಪ್ರತಿಭಟಿಸುವುದಾಗಿ ಇಚ್ಛಾಶಕ್ತಿ ಇಲ್ಲದ ಶಾಸಕ ಮತ್ತು ಸಂಸದರು, ಜವಾಬ್ದಾರಿ ಇಲ್ಲದ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನಾದರೂ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಇತ್ತ ಗಮನ ಹರಿಸುತ್ತಾರಾ? ಕಾದು ನೋಡಬೇಕಿದೆ.